ಈಗ ನಿಮ್ ಲವ್ ಟ್ರೈನಿಂಗ್ ಹೆಂಗೋ ಬಂಧನ ಫಿಲಂ ನೋಡಿದಿರೋ? ಮುಂದಕ್ಕೆ ನೋಡ್ಬೇಕು ನಂದಿನಿ, ಐ ಲವ್ ಯು ನಂದಿನಿ. ಫಸ್ಟ್ ಲವ್ ಯಾಕೆ ಸ್ಟಾರ್ಟಿಂಗ್ ಎಲ್ಲ ಆಗ್ಬಿಡ್ಲಿ? ನೀವು ಬಂಧನ ನಂದಿನಿ ತರ ಕಾಣ್ತಾ ಇಲ್ಲ, ಯಾರೋ ಜಯಮನ್ ಟೈಪ್ ಕಾಣಿಸ್ತಾರೆ. ನೀವು 20 ಇಯರ್ಸ್ ಓಲ್ಡ್ ಲವ್ ಸ್ಟೋರಿ ಹೇಳಿದ್ರೆ, ಈಗ ಲವ್ ಅಂದ್ರೆ ಓಪನಿಂಗ್ ಟೇಕ್ ಆಫ್, ಆಮೇಲೆ ಪಬ್ ಬಾರ್, ಆಮೇಲೆ ಮಾಲು, ಆಮೇಲೆ ಲಿವಿಂಗ್ ಟುಗೆದರ್, ಆಮೇಲೆ ಒಂದ್ ವರ್ಷಕ್ಕೆ ಡೈವರ್ಸ್. ನಂದಿನಿ, ನಾನು 20 ಇಯರ್ಸ್ ಬ್ಯಾಕ್ ಇದ್ದೆ, ಇದನ್ನೆಲ್ಲ ಕೇಳಿ ಹೃದಯ ಒಡೆದೋಗ್ತಾ ಇದೆ. ತಾವೇನ್ ಹೇಳ್ತಿರೋ? ಬಹಳ ಚೆನ್ನಾಗದೆ, ನೀವಿಂಗೆ ಲವ್ ಟ್ರೈನಿಂಗ್ ಹೇಳ್ಕೊಟ್ರೆ ನಿಮ್ ಎಲ್ಡ್ ಕಾಲು ಇರಕ್ಕಿಲ್ಲ. ಅರ್ಥ ಆಯ್ತು ಬಿಡಿ, ಚೇಂಜ್ ಮಾಡ್ಕೋತೀವಿ. ನಂದಿನಿ, ನೀವ್ ಹೆಂಗಿದ್ರು ಓಕೆ ನಂದಿನಿ, ಇವತ್ತು ಫ್ರೀ ಆಗಿದ್ದೀನಿ ಸಿಕ್ಕಿ ನಂದಿನಿ. ತಮ್ಮ ಲವ್ ಟ್ರೈನಿಂಗ್ ಹೆಂಗಿರುತ್ತೋ ಅಂತ ಸುಮ್ನೆ ಟ್ರೈಲ್ ನೋಡ್ತಾ ಇದ್ವಿ. ಹೆಸರು ನೋಡಿದ್ರೆ ಕೂಲ್ ಗಣೇಶ, ಮಾಡೋ ಕೆಲ್ಸ ಎಲ್ಲ ಬರೀ ಈಟೆ. ನೀವೇನ್ ಬಾಸ್, ನೋಡಕ್ ಬಂಗಾರದ ಮನುಷ್ಯ ಇದ್ದಂಗಿದ್ರಿ. ಬ್ಯಾಕ್ ಅಲ್ಲಿ ನೋಡಿದ್ರೆ ಎಲ್ಲ ಮುಂದೆ ಜಾತ್ರೆಗೆ ಎಮ್ಮೆ ಕಡಿಯೋರು ಇದ್ದ. ಇವ್ರನ್ನೇನಾದ್ರು ಕರ್ಕೊಂಡ್ ಬಂದ್ಬಿಟ್ರೆ ಆ ಹುಡುಗಿ ಬಲಿ ಕೊಡಕ್ ಬಂದವ್ರೆ ಅಂತ ಬೆದರ್ಬಿಡ್ತಾಳೆ. ಏಯ್ ನೀನು, ಈ ಫೀಲ್ಡ್ ತುಂಬಾ ಹೊಸ್ಬಾಕಣ. ಎಣ್ಣೆ ಹೊಡಿಯಕ್ ಹೋದಾಗ, ಲವ್ ಮಾಡಕ್ ಹೋದಾಗ್ಲೆ ಸ್ಕೆಚ್ ಹಾಕೋದು. ಅರ್ಥವಾಯ್ತು ಬಿಡಿ, ಅದೆಲ್ಲ ಇರ್ಲಿ. ನೀನ್ ಯಾಕೆ ಹಿಂಗ್ ರೆಡಿ ಆಗಿದ್ಯಾ? ಲವ್ ಮ್ಯಾಟ್ರಿಗೆ ಹೋಗೋದಲ್ವೇ, ಅಟ್ಮಾಸ್ಫಿಯರ್ ಬ್ರೈಟು ಸಾಫ್ಟ್ ಆಗಿರಲಿ ಅಂತ ಈ ಗೆಟಪ್ ಹಾಕೊಂಡಿದ್ದೀನಿ. ನೀನು ಬಲೆ ಗುಲ್ಮಾಂಜು, ಹೊಗಳ್ತಾವನ ಬೈತಾವನ ಲೈ ಕುರಿ ಅಣ. ನಮ್ ಗುರುಗಳು ನೋಡಕ್ಕೆ ಮದುವೆ ಗಂಡ್ ತರ ಇದಾರಲ್ಲ, ಅವ್ರನ್ನ ಬಡ್ದುಳ್ಳಿ ಗಂಡ್ ಮಾಡು. ಹಂಗ ಹೇಳಿದ್ರ? ಅಯ್ಯೋ, ಎಲ್ಲೆಲ್ಲ ಬಳಿತಾನೆ ಬ್ಯಾಸ್? ಬಂಗಾರ ಮನ್ಸ್ದಂಗಿತ್ತವನ್ನ ಬಕಾಳ ಬಾತ್ ಮಾಡಿದ್ರಲ್ಲ ಇವ್ರ ವ್ಯಾಪಕ ತುರೇಮಣೆ ತುರಿಯ. ಈ ಗೆಟಪ್ ನಿಮ್ಗೆ ಓಕೆ ಆಗಿದ್ರೆ ಹೋಗೋಣ ಬಾಸು. ಏಯ್ ನೀವೆಲ್ಲ ಎಲ್ಲ ಇರೋ ಹೆಂಗೆ? ಹೇಯ್ ಬರ್ತಾಳೆ ಅಂತ ಆಸೆ ಹುಟ್ಟಿಸಿದ್ಯಾ? ಅವಳೇನಾದ್ರೂ ಬರ್ಲಿಲ್ಲ ಅಂದ್ರೆ? ಅಡೆ ಬಾಬಾ, ಬರ್ತಾಳೆ ಬಾಸ್, ನೀವ್ ಯಾಕೆ ಟೆನ್ಷನ್ ಮಾಡ್ಕೊಂತೀರಿ? ನಿಮ್ ಗಂಡ ಒಳಗಿಟ್ಕೊಳ್ಳಿ, ಬರ್ಲಿಲ್ಲ ಅಂದ್ರೆ ಮಕ್ಕಳನ್ನ ಕೆಡ್ಕೊಂಡು ತುರಿಯೋ ಪ್ರೋಗ್ರಾಮ್ ಇದ್ದಂಗ ಐತಲ್ಲ. ಬಂದು ಬಚಾವ್ ಮಾಡಲು ಗಜಲಕ್ಷ್ಮಿ. ಪಾಪಂ ಪಾಪಂ ಇದ್ದಂಗ ಅವಳೆ. ಬಂದ್ಬಿಟ್ಲು ಬಾಸ್. ಬಾಸ್ ಬರ್ತಾವಳೆ, ಗೆಟ್ ರೆಡಿ ಮಾಡ್ಕೊಂಡು ಶೇಕ್ ಹ್ಯಾಂಡ್ ಮಾಡಿ ಚೆನ್ನಾಗಿ ತಬ್ಕೊಂಬಿಡಿ. ಕಾಲೇಜ್ ಹುಡುಗರು ತರ ತಬ್ಕೋಬೇಕಾರೆ ಹುಷಾರಾಗಿರಿ, ಗಾಬರಾಡ್ಬೇಡಿ, ಬೆದರ್ಬಿಡ್ತಾಳೆ, ಜಾಸ್ತಿ ಹೊತ್ತು ತಬ್ಕೋಬೇಡಿ. ಹ್ಞೂ ಬಾಸ್, ನಿಧಾನಕ್ಕೋಗಿ ತೊದಲ್ದಂಗೆ ತಮ್ಮ ಲವ್ ಸ್ಟೋರಿನ ಓಪನ್ ಮಾಡ್ಕೊಡಿ. ಏಕ್ದಮ್ ಹೆಂಗೋ ಗಿಡ ಮರನ ತೋರಿಸಿ, ನಾನು ನೇಚರ್ ಲವರನ್ನಿ ಹುಡುಗಿನ ತೋರಿಸಿ, ನೀನು ನೇಚರ್ಗಿನ ಸೂಪರ್ ಆಗಿದ್ಯಾ. ಹುಡುಗಿರಿಗೆ ಚಿಟ್ಟೆ ಅಂದ್ರೆ ತುಂಬಾ ಇಷ್ಟ, ಚಿಟ್ಟೆ ಹಿಡಿಯಕ್ ಟ್ರೈ ಮಾಡಿ, ಚಿಟ್ಟೆ ಹಿಡೀರಿ, ಆದ್ರೆ ಸ್ವಲ್ಪ ಕೇರ್ಫುಲ್ ಆಗಿ ಹಿಡೀರಿ. ಅದೇನೋಪ್ಪ, ಇತ್ತೀಚೆಗೆ ಚಿಟ್ಟೆ ನೊಣ ಎಲ್ಲ ವಿಲನ್ ಆಗ್ಬಿಟ್ಟಿದೆಯಂತೆ. ಮೊನ್ನೆ ಯಾವ್ದೋ ಒಂದ್ ನೊಣ ವಿಲನ್ ಆಗ್ಬಿಟ್ಟು ಸುದೀಪ್ ಬ್ಯಾಕ್ ಫುಲ್ ಫೇಮಸ್ ಆಗ್ಬಿಟ್ಟಿದೆಯಂತೆ. ನೋಡ್ಕೊಂಡು ಹುಷಾರಾಗಿಡಿರಿ, ಈಗ ಹೋಗಿ ನಿಮ್ಮ ಲವ್ ಸ್ಟೋರಿನ ಓಪನ್ ಮಾಡಿ. ಹೋಗಿ ಬಾಸ್, ಬಕರ ಹೋಗ್ತಾ ಐತೆ. ಐ ಲೈಕ್ ನೇಚರ್, ಯು ಆರ್ ಲೈಕ್ ಮೈ ನೇಚರ್ ಕಾಲ್, ಯು ಆರ್ ಲೈಕ್ ಪಾರ್ಕ್ ಬಟರ್ಫ್ಲೈ. ಅಯ್ಯಯ್ಯೋ, ಲವ್ ಮಾಡತ್ತರ ತಬ್ಕು ಹೋದ್ರೆ ಉದ್ದಿನ ಒಡೆಗೆ ಇಟ್ಟು ರುಬ್ದಂಗ್ ರುಬ್ತಾವನಲ್ಲ. ಅಯ್ಯೋ ಅಗಲ್ಲ ಬಾಸ್, ಐ ಆಮ್ ಸಾರಿಯಾ. ಅಯ್ಯೋ ನೀವು ಬನ್ನಿ ಬಾಸ್. ನೀವೇನ್ ಬಾಸ್, ಹುಡುಗಿರ್ಗೆ ಈ ಟೈಪ್ ಲಾಕ್ ಹಾಕ್ತೀರಿ? ಈ ಟೈಪ್ ಲಾಕ್ ಹಾಕ್ಬಿಟ್ರೆ ಎದ್ರು ಬಿಡ್ತಾರೆ. ಆ ಹುಡುಗಿ ಟೈಪ್ ಒನ್ ಅಲ್ಲ, ಟೈಪ್ ಟೂ. ಅಂದ್ರೆ ಒಂಥರ ಕಡ ಸಸು ಇದ್ದಂಗೆ. ನೀವು ಆ ಟೈಪ್ ಹೋಗಿ ಹಿಡ್ಕೊಂಡ್ಬಿಟ್ರೆ ಗಬರಾಡ್ಬಿಡ್ತಾಳೆ. ಹೆಣ್ಮಕ್ಳನ್ನ ನಿಧಾನಕ್ಕೆ ಮಾತಾಡಿಸ್ಬೇಕು. ನೀವು ಕ್ಯಾಚ್ ಹಾಕೋದ್ ನೋಡಿದ್ರೆ ಕಾಡಿನ ರಾಜ ಟೈಗರ್ ಪ್ರಭಾಕರ್ ಟೈಪ್ ಹಾಕ್ತೀರಿ. ಪ್ರೇಮಲೋಕ ರವಿಚಂದ್ರನ್ ಟೈಪ್ ಕ್ಯಾಚ್ ಹಾಕ್ಬೇಕು ಬಾಸ್. ಏನ್ ಮಾಡಿದ್ರು ಸ್ಲೋ ಅಂಡ್ ಸ್ಟಡಿ ಆಗಿರ್ಬೇಕು. ನೀವೀಗೊಂದು ಕೆಲಸ ಮಾಡಿ, ಹೋಗಿ ಚಿಟ್ಟೆ ಹಿಡಿಯಕ್ ಟ್ರೈ ಮಾಡಿ. ನಾನು ನಿಮ್ ಬಗ್ಗೆ ಅವಳ ಹತ್ರ ಬಿಲ್ಟಪ್ ಕೊಡಕ್ ಟ್ರೈ ಮಾಡ್ತೀನಿ. ಇಡೀರಿ ನಾನು ಏನಂತ ತಿಳ್ಕೊಂಡಿದ್ದೀರಾ?
ಏನಿಲ್ಲ ಮೇಡಮ್, ನಮ್ ಬಾಸು ನಿಮ್ಮನ್ನ ಲವ್ ಮಾಡ್ತಿದ್ದಾರೆ. ನಮ್ ಬಾಸು ನಿಮ್ ಬಗ್ಗೆ ಸಿಕ್ಕಾಪಟ್ಟೆ ಕನ್ಸು ಕಾಣ್ತಿದ್ದಾರೆ. ನಿಮ್ ತಾಯಿಯವ್ರ ಆಸೆನೂ ಅದೇನೆ, ನಿಮ್ಮಿಬ್ಬರಿಗೂ ಮದುವೆ ಮಾಡಿಸಿ ಕಣ್ ತುಂಬಾ ನೋಡ್ಬೇಕು ಅಂತ ಇದ್ದಾರೆ. ನಮ್ಮ ಆಸೆನೂ ಅದೇನೆ, ನಿಮ್ಮಿಬ್ಬರನ್ನ ಲವಲ್ ತಗ್ಲಾಕ್ಸಿ ನಮ್ ಪ್ರಾಬ್ಲಮ್ ಇಂದ ಎಸ್ಕೇಪ್ ಆಗಿ ಓಡೋಗುಡನ ಅಂತ ಇದ್ದೀನಿ ಮೇಡಮ್. ಹೌದು, ಹುಡುಗಿರ್ ಬಗ್ಗೆ ನಿನ್ಗೇನ್ ಗೊತ್ತು? ಹಾಯ್, ಅವ್ರ ಬಗ್ಗೆ ನಂಗೆಲ್ಲ ಗೊತ್ತು. ಆಗಿನ ಕಾಲದ ಹುಡುಗಿರು ಮನೆಗೆ ಯಾರಾದ್ರೂ ಗಂಡಸರು ಬಂದ್ರೆ ತಲೆ ಮೇಲೆ ಸೆರಗ ಹಾಕೊಂಡು ಗೋಡೆ ಅಲ್ಲಿ ತರ ಕಚ್ಕೊಂತ ಇದ್ರು. ಈಗಿನ ಕಾಲದ ಹೆಂಗಸರ ಗಂಡಸರು ಎದುರುಗಡೆ ಬಂದ್ರೆ ಆಲ್ ಓಪನ್, ಡೋಂಟ್ ಕೇರ್. ಇವತ್ತು ಪಬ್ ಅಲ್ಲಿ ನೋಡಿ ಅವರೇ, ಬಾರ್ ಅಲ್ಲಿ ನೋಡಿ ಅವರೇ, ಲಿವಿಂಗ್ ಟುಗೆದರ್ ಅವರೇ, ಡೈವರ್ಸ್ ಕೋರ್ಟ್ ಅಲ್ಲೂ ಅವರೇ. ಪಾಪ, ಆ ಕಾಲದ ಹೆಂಗಸರಿಗೆ ಪೌಡರ್ ಇಲ್ಲ, ಸ್ನೋ ಇಲ್ಲ, ಇಟ್ಟುಂಡು ಆರು ಮಕ್ಕಳನ್ನ ಇರೋರು. ಈಗಿನ ಕಾಲದ ಹುಡುಗಿರಿಗೆ ಇಟ್ಟು ಬೇಡ, ಬಟ್ಟೆನೂ ಬೇಡ, ಮಕ್ಕಳು ಬೇಡ, ಗಂಡನೂ ಬೇಡ, ಒಟ್ಟಿನಲ್ಲಿ ಅವ್ರ ಹಣೆ ಬರ, ನೋ ಎಫೆಕ್ಟ್, ಥಿಯೇಟರ್ ಫುಲ್ಲು, ಗಲ್ಲ ನಿಲ್ಲು. ಆಗಿನ ಕಾಲಕ್ಕೂ ಈಗಿನ ಕಾಲಕ್ಕೂ ಏನು ವ್ಯತ್ಯಾಸ ಇಲ್ಲ, ಜನರೇಷನ್ ಗ್ಯಾಪ್ ಅಷ್ಟೇ. ನೀನು ಸುತ್ತಿ ಬಳಸಿ ಅವನನ್ನ ನನಗೆ ಲಿಂಕ್ ಮಾಡಕ್ ಬರಬೇಡ. ನಾನು ಆಗ್ಲೇ ಒಬ್ಬ ಹುಡುಗನ್ನ ಪ್ರೀತಿಸ್ತಾ ಇದ್ದೀನಿ. ಪ್ರೀತಿಸ್ತಾ ಇದ್ದೀರಾ? ರೇ, ಮುಂಚೆನೆ ಹೇಳಕ್ಕಾಗಲ್ಲೇನ್ರಿ ನಿಮ್ಗೆ, ಇಷ್ಟೊತ್ತು ನನ್ನ ಮಾಮ ಕೆಲಸ ಮಾಡದಲ್ರಿ. ಒಳ್ಳೆ ಕತೆ ಆಗೋಯ್ತಲ್ಲ, ನನ್ಗೆ ಹೇಳ್ದಂಗೆ ಅಮ್ಮ ಕ್ಯಾಚ್ ಹಾಕೊಂಡ್ಬಿಟ್ಟವಳಲ್ಲ. ಆ ದರ್ವೇಸಿ ಯಾರು? ನೀನೇ? ನಾನಾ?